ಅದಕ್ಕೆ ಯೋಬನು ತನ್ನ ಫೇಲ್ಯೂರ್ ಅನ್ನು ಮಾತಾಡುತ್ತಾನೆ. ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಭಯಪಡುತ್ತೇನೋ ಅದು ತಪ್ಪದೆ ಬರುವುದು. ಯಾವುದಕ್ಕೆ ಭಯಪಡ್ತಾ ಇದ್ದೀರಿ? ಮಕ್ಕಳ ವಿಷಯದಲ್ಲಿ ಭಯಪಡ್ತಾ ಇದ್ದೀರಾ? ಫ್ಯೂಚರ್ನ ವಿಷಯದಲ್ಲಿ ಭಯಪಡ್ತಾ ಇದ್ದೀರಾ? ಸಾಯುವಂಥದ್ದು ಭಯಪಡ್ತಾ ಇದ್ದೀರಾ? ಅಥವಾ ಕ್ಯಾನ್ಸರ್ ವಿಷಯದಲ್ಲಿ ಭಯಪಡ್ತಾ ಇದ್ದೀರಾ? ಅಥವಾ ಹಾರ್ಟ್ ಪ್ರಾಬ್ಲಮ್ ಭಯಪಡ್ತಾ ಇದ್ದೀರಾ? ಅನೇಕ ನ್ಯೂಸ್ಗಳನ್ನು ಕೇಳಿದ್ದೀರಿ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಇವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಇವನಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು, ತಿನ್ನುವಾಗಲೂ ಹೆದರಿಕೆ, ಕೆಲವರಿಗೆ ಮಟನ್ ತಿನ್ನುವಾಗಲೂ ಹೆದರಿಕೆ, ತಿನ್ಬೇಕು ಬೇಡ 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 ಅಂತ. ಯಾಕೆ? ತುಂಬ ಪುಸ್ತಕಗಳನ್ನು ಓದ್ತಾರೆ ತಿನ್ನುವ ಬಗ್ಗೆ. ನನ್ನಲ್ಲೊಬ್ಬ ಯವನಸ್ಥ ಬಂದ, ಅವನು ಹೇಳಿದ ಹೀಗೆ ಆಗಿ ಹೋಗಿದ್ದ, ಏನು ತಿಂದರೂ ಕೂಡ ಅವನಿಗೆ ಏನೋ ಆಗುವುದು, ತಿನ್ಲಿಕ್ಕೆ ಆಗುವುದಿಲ್ಲ. ಯಾವ ಫುಡ್ ಕೂಡ ತಿನ್ಲಿಕ್ಕೆ ಆಗುವುದಿಲ್ಲ. ಯಾರು? ಅವನ ಅಣ್ಣ ನನ್ನದು 22 ನಿಮಿಷದ ಬಗ್ಗೆ ಫುಡ್ಡಿನ ಬಗ್ಗೆ ಮೆಸೇಜ್ ಕಳಿಸಿದ ಅವನಿಗೆ. ಅದು ಅವನು ಕೇಳಲಿಕ್ಕೆ ರೆಡಿ ಇಲ್ಲ, ಯಾಕಂದರೆ ಅವನು ಫುಲ್ ಪುಸ್ತಕಗಳನ್ನು ಓದು, ಗೂಗಲಲ್ಲಿ ಅದರಲ್ಲಿ ಎಲ್ಲ ಹುಡುಕುವುದು ಫುಡ್, ಯಾವ ಫುಡ್ ತಿಂದರೆ ಒಳ್ಳೆಯದಂತ. ಅವನಿಗೆ ಆಗುವುದಿಲ್ಲ ಯಾವುದು ತಿಂದರು. ಆಗ ನಾನು 22 ನಿಮಿಷದಲ್ಲಿ ಫುಡ್ಡಿನ ಬಗ್ಗೆ ನಾನು ಮಾತಾಡಿದ್ದೆ. ಏನು ಮಾತಾಡಿದ್ದೆ? ನಾನು ಮಾತಾಡಿದ್ದು ನಿಮಗೆ ತೋರಿಸ್ತೇನೆ, ನೀವು ಸಹ ಕಲಿಯಿರಿ. ಅವನು ಕರೆಕ್ಟ್ ಆದ, ಈಗ ಏನು ತಿಂದರೆ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟ್ ಆಗಿದ್ದಾನೆ ಈಗ. ಓಕೆ, 1 ತಿಮೋತಿ 4:4. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರಿಂದ ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂಥ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು. ಪ್ರೈಸ್ ಗಾಡ್. ಓಕೆ, ಆದರೆ ಯಾರು ನಂಬುವರಾಗಿತ್ತು, ಸತ್ಯವನ್ನು ಗ್ರಹಿಸಿದಾರೋ? ಕಮಾನ್, ಮಾರ್ಕ್ ಮೈ ವರ್ಡ್. ತಿಮೋತಿ 4:3. ಆದರೆ ಯಾವನಾದರೂ ನಂಬುವನಾಗಿದ್ದು ಸತ್ಯವನ್ನು ಗ್ರಹಿಸಿದಾನೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ಏನು ಮಾಡಲಿಕ್ಕೆ? ಗುಣುಗುಟ್ಟಲಿಕ್ಕೆ ಅಲ್ಲ, ಕೃತಜ್ಞತಾ ಸ್ತುತಿ, ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ಆತನು ಉಂಟು ಮಾಡಿದೆಲ್ಲ ಒಳ್ಳೆಯದು. ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದಲ್ಲ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತದೆ. ನಿಮ್ಮ ನಾಲಗೆಯಲ್ಲಿ ಜೀವ ಇದೆ, ನಾಲಗೆಯಲ್ಲಿ ಮರಣ ಇದೆ. ಪ್ರೈಸ್ ಗಾಡ್. ಬೈಬಲ್ ಇದೆ, ಜೀವ ಮತ್ತು ಮರಣ ನಾಲಗೆಯ ವಶ. ಡೆತ್ ಅಂಡ್ ಲೈಫ್ ಅಂಡರ್ ದ ಪವರ್ ಆಫ್ ಟಂಗ್. ಪವರ್ ಸೈತಾನ್ನಲ್ಲಿ ಇರುವುದು ಅಂತ ಹೇಳುವುದಿಲ್ಲ, ಪವರ್ ಇರುವುದು ನಿಮ್ಮ ನಾಲಗೆಯಲ್ಲಿ. ಓಕೆ, ಬೈಬಲ್ ಇದೆ, ವಚನ ಪ್ರಿಯನು ಅದರ ಫಲವನ್ನು ತಿನ್ನುವನು ಅಂತ ಹೇಳ್ತಿದೆ ಬೈಬಲ್. ರೈಟ್, ಫಸ್ಟ್ ಕ್ಯಾನ್ ಯು ರೀಡ್ ಫಾರ್ ಮೀ 18:21 ಪ್ರೊವರ್ಬ್? ಎಸ್. Death and life are in the power of the tongue, and those who love it, they will eat the fruit. Those who love it eat the fruit. Yes. Okay. ಯಾರು ಅದನ್ನು ಪ್ರೀತಿಸ್ತಾರೋ ಅದರ ಫಲವನ್ನು ಅನುಭವಿಸ್ತಾರೆ. ನೀವು ಎವ್ರಿ ಟೈಮ್ ತಿನ್ನುವಾಗ ಇದು ಬದನೆ ಗ್ಯಾಸ್, ನೀವು ಬದನೆ ತಿನ್ನುವುದಿಲ್ಲ, ತಿನ್ನುವಾಗ ಗ್ಯಾಸ್ ಕೂಡ ತಿಂತೀರಿ ಆ್ಯಡ್ ಮಾಡಿ. ಯಾಕಂದರೆ ನಿಮ್ಮ ಮಾತು ಅದು ನಿಮ್ಮನ್ನು ಆಳುತ್ತದೆ. ಇದು ನಂಜಿ, ನೀವು ಕೇವಲ ತಿನ್ನುವುದಿಲ್ಲ, ಬಂಗಡೆ ತಿನ್ನುವುದಲ್ಲ, ನಂಜಿಯನ್ನು ಆ್ಯಡ್ ಮಾಡಿ ತಿಂತೀರಿ. ಹಾಲು ಅದು ಗ್ಯಾಸ್. ಓಕೆ, ಹಾಲು ಮಾತ್ರ ಕುಡಿಯುವುದಲ್ಲ, ಗ್ಯಾಸ್ ಆ್ಯಡ್ ಮಾಡಿ ಕುಡಿಯುತ್ತೀರಿ. ಇಲ್ಲಿ ಬೈಬಲ್ ಏನು ಹೇಳ್ತದೆ? ದೇವರು ಉಂಟು ಮಾಡಿದ್ದು ಎಲ್ಲ ಒಳ್ಳೆಯದು, ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿ ವಾಕ್ಯ ಹೇಳಿ ಪ್ರಾರ್ಥಿಸುವುದರಿಂದ, ಗ್ಯಾಸ್ ಹೇಳಿ ಅಲ್ಲ. ಪ್ರೈಸ್ ಗಾಡ್.
ವಾಕ್ಯ ಹೇಳಿ, ದೇವರೇ ಇದು ಹಾಲು ನೀನು ಕೊಟ್ಟದ್ದು, ಎಲ್ಲ ಒಳ್ಳೆಯದಾಗಿದೆ, ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಭೂಮಿಯ ಅದಲ್ಲಿರುವ ಸಮಸ್ತವು ನಿನ್ನದಾಗಿದೆ, ನೀನು ಸೃಷ್ಟಿ ಮಾಡಿದ್ದು, ಥ್ಯಾಂಕ್ ಯು ಅಂತ ಕುಡಿಯಿರಿ. ಗ್ಯಾಸ್ ಆ್ಯಡ್ ಮಾಡಬೇಡ್ರಿ. ನಾನೊಂದಿನ ಅದನ್ನೇ ಪ್ರೀಚ್ ಮಾಡ್ತಾ ಇದ್ದೆ. ಒಂದು ಸಹೋದರಿ ನೆಕ್ಸ್ಟ್ ವೀಕ್ ಬಂದಳು, ಸಾಕ್ಷಿ ಕೊಟ್ಟಳು. ಎವ್ರಿ ಟೈಮ್ ನಾನು ಹಾಲು ಕುಡಿತಿರುವಾಗ ನನಗೆ ಹೊಟ್ಟೆಯಲ್ಲಿ ಗುಳುಗುಳುಗುಳು ಆಗ್ತಾ ಇತ್ತು. ಯಾವಾಗ ನಾನು ದೇವರಿಗೆ ಸ್ತೋತ್ರ ಮಾಡಿ ವಾಕ್ಯ ಹೇಳಿ ಪ್ರಾರ್ಥಿಸಿ ತಿಂದಾಗ ಆವತ್ತಿನಿಂದ ನನಗೆ ಯಾವ ಗುಳುಗುಳು ಇಲ್ಲ. ಕ್ಲಿಯರ್, ನೋ ಗ್ಯಾಸ್ಟ್ರಿಕ್. ಯಾಕೆ? ದ ಬೈಬಲ್ ಇದೆ, ವಾಕ್ಯ ಹೇಳಿ ಪ್ರಾರ್ಥಿಸುವುದರಿಂದ ಅದು ಶುದ್ಧವಾಗುತ್ತದೆ. ಗ್ಯಾಸ್ ಡಿಸ್ಚಾರ್ಜ್ ಆಗುತ್ತದೆ, ನಂಜಿ ಹೋಗುತ್ತದೆ. ಇವತ್ತು ಅನೇಕ ಫುಡ್ಡುಗಳನ್ನು ನೀವು ತುಂಬ ಹುಡುಕಿದ್ದರಿಂದ ನೀವು ಪ್ರಾಬ್ಲಮ್ಗೆ ಬಿದ್ದಿದ್ದೀರಿ. ಬಿಕಾಸ್ ಆಫ್ ಇಟ್ ವಿಲ್ ಕ್ರಿಯೇಟ್ ಫಿಯರ್. ಪ್ರೈಸ್ ಗಾಡ್. ಜ್ಞಾನವನ್ನು ಅತಿಯಾಗಿ ಅರ್ಜಿಸಬೇಡ. ಕೆಡುಕಿ ಕಾರಣವಾದ ಯಾವ ಜ್ಞಾನ? ಪ್ರಾಪಂಚಿಕ ಜ್ಞಾನ, ವರ್ಲ್ಡ್ಲಿ ನಾಲೆಜ್. ನೀವು ಏನು ತಿನ್ನುವ ಹಾಗಿಲ್ಲ, ಎಲ್ಲ ಓದಿದರೆ ಏನು ತಿನ್ನುವ ಹಾಗಿಲ್ಲ. ಮೊನ್ನೆ ಒಬ್ಬ ಹೇಳಿದ, ಬೊಂಡ ಕುಡಿದ್ರೆ ಕಿಡ್ನಿ ಪ್ರಾಬ್ಲಮ್ ಆಗ್ತದೆ ಅಂತ ಒಂದು ಆರ್ಟಿಕಲಲ್ಲಿ ಬಂದಿದೆ ಅಂತೆ. ಬೊಂಡ ಕುಡಿದರೆ ಆ ಕೊರೋನಾ ಎಂಬ ಸುಳ್ಳಿನಲ್ಲಿ ಎಷ್ಟೋ ಮಂದಿ ಏನಿಲ್ಲ. ಕೆಲವರು ಹಂದಿಗಳನ್ನು ಖಾಲಿ ಮಾಡಿದರು. ಓಕೆ, ಸುಳ್ಳು. ಕೆಲವರು ಚಿಕನನ್ನು ಖಾಲಿ ಮಾಡಿದರು, ಪಾಪ ಗೂಡುಗಳನ್ನೇ ಖಾಲಿ ಮಾಡಿದರು. ಏನಿತ್ತು? ಏನಿಲ್ಲ. ಚಿಕನ್ ಎಲ್ಲ ಪಾಪ ಅವರು ಇಷ್ಟು ಖರ್ಚು ಮಾಡಿ ಒಂದು ಚಿಕನಿಗೆ 30 ರುಪೀಸಲ್ಲಿ ಕೊಟ್ಟರು. ಅವರು ಮರಿಗೆ ಸಮೇತ 30 ರುಪೀಸ್ ಇದೆ ಅಲ್ಲಿ. ಫುಡ್ ಹಾಕಿದ್ದು ಎಲ್ಲ ವೇಸ್ಟ್. ನಾವೊಂದು 30 ಕೆಜಿ ತಗೊಂಡೆವು, ಫ್ರಿಡ್ಜಲ್ಲಿ ಇಟ್ಟೆವು. ಪ್ರೈಸ್ ಗಾಡ್. ಪಾಪ ತಿನ್ನುವಾಗ ಒಂದು ಬೇಜಾರ. ಯಾಕೆ? ಪಾಪ ಅವರಿಗೆ ನಷ್ಟ ಆಗ್ತಾ ಇದೆ ಅಂತ. ಯಾಕೆ? ಸುಳ್ಳು. ಆ ಚೈನಾದವರು ಏನು ಮಾಡಿದ್ರು ಅಂತ ಹೇಳಿದರೆ, ಯಾವುದು ಯಾವುದು ಒಂದು ಟಿಕ್ಟಾಕ್ ಅಂತ ಹೇಳಿಕೊಂಡು ವಿಡಿಯೋಗಳನ್ನು, ಕ್ಲಿಪ್ಪುಗಳನ್ನು ರಿಲೀಸ್ ಮಾಡಿದರು. ಇಡೀ ದೇಶಗಳಿಗೆ ಭಯವನ್ನು ರಿಲೀಸ್ ಮಾಡಿಬಿಟ್ರು. 2016 ಸತ್ತ ಹಂದಿಗಳು ಎಲ್ಲ ಇದಕ್ಕೆ ಜೋಡಣೆ ಮಾಡಿದರು, ಕೊರೋನಾಕ್ಕೆ. ಅದರಲ್ಲಿ ಫ್ಲೂ ಬರ್ತದೆ, ಕೊರೋನಾ ಅದರ ಮುಖಾಂತರ ಹೋಗ್ತದೆ ಅಂತ. ಕೆಲವು ಕೋಳಿಗಳನ್ನು ಖಾಲಿ ಮಾಡಿದರು, ಪ್ರಾಣಿಗಳನ್ನು ಖಾಲಿ ಮಾಡಿದರು. ಇಟ್ಸ್ ಆಲ್ ಡಿಸೆಪ್ಷನ್. ಆದರೆ ನಿಮಗೊಂದು ದೇವರು ವಾಕ್ಯವನ್ನು ಕೊಟ್ಟಿದ್ದಾನೆ. ಯು ಆರ್ ಬೋರ್ನ್ ಆಫ್ ಗಾಡ್. ಒನ್ ಹೂ ಇಸ್ ಇನ್ ಯು ಇಸ್ ಗ್ರೇಟರ್ ದನ್ ಒನ್ ಹೂ ಇಸ್ ವರ್ಲ್ಡ್. ಬಿ ಅಲರ್ಟ್ ಇನ್ ದ ಸ್ಪಿರಿಟ್.